ಬಿ ಜೆ ಪಿ ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಶಕ್ತಿ ಅವರು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಳದಿರ್ತಕ್ಕಂಥ ನಾಯಕರವರು. ಯಾಕಂದ್ರೆ ಇವತ್ತು ದಿನ ಇಡೀ ನ್ಯಾಷನಲ್ ಲೆವೆಲಲ್ಲಿ ಏನಾದರೂ ಒಬ್ಬರು ಸೋಲಿಲ್ಲದ ಸರ್ಕಾರ ಪದೇ ಪದೇ ಗೆಲ್ತಾನೆ, ಮತ್ತೆ ಮುಂದಕ್ಕೂ ಕೂಡ ಇನ್ನು 20-25 ವರ್ಷ ಶಾಸಕರು ಸಚಿವರು ಆಗ್ತಾರೆ, ನಮ್ಮನ್ನೆಲ್ಲ ಆಳ್ತಾರೆ ಅಂತೇಳಿ ಏನೇನು ಹೇಳೋ ಅಂತ ಏಕೈಕ ಲೀಡರ್ ಇದ್ರೆ ಅದು ಬಿ ಜೆ ಪಿ ಜಮೀರ್ ಅಹ್ಮದ್ ಖಾನ್ ಮಾತ್ರ. ಇವತ್ತಿನ ದಿನ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ಎರಡು ಕಡೆ ಬಿ ಜೆ ಪಿ ಸರ್ಕಾರ ಇದೆ. ಈ ಬಿ ಜೆ ಪಿ ಸರ್ಕಾರ ಇರುವಾಗ ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕಡೆ ನೋಡ್ತಾ ಇದ್ವಿ, ಇಡಿ, ಐಟಿ, ಆ ದಾಳಿ, ಈ ದಾಳಿ ಅಂತೇಳಿ ಅದೊಂದು ಸರ್ವೇಸಾಮಾನ್ಯವಾದಂಥ ದಾಳಿಗಳಿದೆ. ಜಮೀರ್ ಅಹ್ಮದ್ ಖಾನ್ ಅವರು ಕಾನೂನುಬದ್ಧವಾಗಿ ಭಾರಿ ಸ್ಟ್ರಾಂಗ್ ಇದ್ದಾರೆ. ಈ ರೀತಿಯಾದಂಥ ತಂತ್ರ ಕುತಂತ್ರಗಳು ಅವ್ರ ಮುಂದೆ ನಡೆಯೋದಿಲ್ಲ. ಯಾರಾದರೂ ಈ ರೀತಿ ಪ್ರಯತ್ನಗಳು ಮಾಡ್ತಾ ಇದ್ರೆ ಸಂಪೂರ್ಣವಾಗಿ ಅವರು ಈ ಒಂದು ಪ್ರಯತ್ನಗಳಲ್ಲೇ ಸೋಲೋದು ಶಕ್ಸಿದ್ದ. ಯಾಕಂದ್ರೆ ನಾವೆಲ್ಲ ಅವರ ಅಭಿಮಾನಿಗಳು, ಇನ್ನೂ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲೇ ರಾಜಾರೋಷವಾಗಿ ಸ್ವಾಭಿಮಾನಿಗಳಾಗಿ ಇನ್ನೂ ಬದುಕಿದ್ದೀವಿ ನಾವು. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವ್ರ ಮೇಲೆ ಏನಾದರೂ ದಾಳಿ ಮಾಡಿ ಅವ್ರನ್ನ ಎದುರಿಸಿ ಬೆದರಿಸಿ ತನ್ನ ಪ್ರಭಾವಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಶತಶುದ್ಧ ಸುಳ್ಳು. ಅದು ಅದಕ್ಕೆ ಅವಕಾಶ ಸಿಗಲ್ಲ. ನಾವ್ಯಾರು ಸುಮ್ಮನೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ಏನಿದ್ದಾರೆ, ನಾವ್ಯಾರು ಕೈಗೆ ಬಳೆಗಳನ್ನು ತೊಡ್ಕೊಂಡು ನಾವ್ಯಾರು ಕೂತ್ಕೊಂಡಿಲ್ಲ, ಮತ್ತೆ ಕೈಲಾದವರಲ್ಲ, ನಾವೆಲ್ಲ ಸ್ವಾಭಿಮಾನಿಗಳಿದ್ದೇವೆ. ಕಾನೂನು ಚೌಕಟ್ಟಿನಲ್ಲಿ ನಾವು ಭಾರಿ ಸ್ಟ್ರಾಂಗ್ ಇದ್ದೇವೆ. ಜಮೀರ್ ಅಹ್ಮದ್ ಖಾನ್ ಅಲ್ಲ, ಇಂಥ ಸಾಹೇಬರು ನಮ್ಮ ಇಂಥ ಒಂದೇ ಒಂದು ದಾಳಿ ಅಲ್ಲ, ಇಂಥ ಸಾವಿರ ದಾಳಿಗಳು ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬರ ಮೇಲೆ ದಾಳಿ ಮಾಡಿಕೊಂಡ್ರು ನಾವ್ಯಾರು ಎದೆಗುಂದಲ್ಲ. ಇದನ್ನು ಫೇಸ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೇವೆ. ಇನ್ನು ಈ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಂಥ ಸಾವಿರ ದಾಳಿಗಳು ನೀವು ಮಾಡಿದ್ರು ನಾವು ಅಭಿಮಾನಿಗಳು ಜಮೀರ್ ಅಣ್ಣನ ಜೊತೆಗಿದ್ದೀವಿ. ನಾವು ಯಾರು ಜಗ್ಗುವಂಥ ಭ್ರಮೆಯ ಇಲ್ಲ, ಇದಕ್ಕೆಲ್ಲ ನಾವು ಅವಕಾಶ ಕೊಡಲ್ಲ. ನೀವು ಬರೆದಿಟ್ಕೊಂಬಿಡಿ, ನೇರ ಬರೆದಿಟ್ಕೊಂಬಿಡಿ. ಇನ್ನು 25 ವರ್ಷ ಜಮೀರ್ ಅಹ್ಮದ್ ಖಾನ್ ಅವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಅವರೇ ಶಾಸಕರಾಗಿರ್ತಾರೆ, ಅವರೇ ನಮ್ಮ ನಾಯಕರಾಗಿರ್ತಾರೆ ಅಂತೇಳಿ ಸಂದರ್ಭದಲ್ಲಿ ಕಾನೂನು ದುರುಪಯೋಗ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಏನಿಲ್ಲ. ಇಂಥ ಸರ್ವೇ ಸಾಮಾನ್ಯ ಸರ್ಕಾರದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲೇ ರಾಜ್ಯದಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದೆ. ದೊಡ್ಡ ದೊಡ್ಡ ವಿಚಾರಗಳಿದೆ, ಮಾತಾಡಿದ್ರೆ ನಾವೆಲ್ಲ ಇಲ್ಲಿ ರಾಜಕಾರಣ ಮಾತಾಡಕ್ ಬಂದಿದೀವಿ ಅಂತಾರೆ. ಯಾಕಂದ್ರೆ ದಿನನಿತ್ಯ ನೀವೇ ನೋಡ್ತೀರಾ, ಟಿವಿ ನ್ಯೂಸ್ಗಳೆಲ್ಲ ನೋಡ್ತೀರಪ್ಪ, ಮಾಧ್ಯಮದವರೇ ಸುದ್ದಿ ಮಾಡ್ತೀರಾ. ಮೊಟ್ಟೆಯಲ್ಲಿ ಹಗರಣ, ಮಕ್ಕಳಿಗೆ ಸ್ವೆಟರ್ ಕೊಡೋದ್ರಲ್ಲಿ ಸ್ವೆಟರ್ಗಳಲ್ಲಿ ಹಗರಣ, ಬುಕ್ಸ್ ಕೊಡೋದ್ರಲ್ಲಿ ಹಗರಣ, ಆ ಕಾಮಗಾರಿಗಳೆಲ್ಲ ಅವರ ಹಗರಣ, ಹಂಗೆ ಅಕ್ರಮವಾಗಿ ಸಂಪಾದನೆ ಮಾಡೋರೆಲ್ಲ ಬಿಟ್ಬಿಟ್ಟು ಒಬ್ಬ ಉದ್ಯಮಿ ಸಾಹೇಬ್ರು ಯಾರಿದ್ದಾರೆ, ಜಮೀರ್ ಅಹ್ಮದ್ ಖಾನ್ ಬೈ ಬರ್ತ್ ಅವರು ಉದ್ಯಮಿ, ನ್ಯಾಷನಲ್ ಟ್ರಾವೆಲ್ಸ್ ಇಂಟರ್ನ್ಯಾಷನಲ್ ಲೆವೆಲ್ ಗುರುತಿಸ್ಕೊಂಡಿದ್ದಾರೆ. ಅದೆಲ್ಲ ದೊಡ್ಡ ವಿಚಾರ ಅಲ್ಲ, ಇದಕ್ಕೆಲ್ಲ ನಾವು ಕೇರ್ ಮಾಡಲ್ಲ. ನಾವು ಅಭಿಮಾನಿಗಳು, ಬೆಂಬಲಿಗರು, ನಾವು ಏನಾಗುತ್ತೆ ಅಂತೇಳಿ ವಾಚ್ ಮಾಡಕ್ ಬಂದಿದೀವಿ. ನಮ್ಮ ಅಣ್ಣಗೆ ಯಾವ್ದೋ ಒಂಥರ ಅವಶ್ಯಕತೆ ಇಲ್ಲ ಅಂತೇಳಿ ಮಾಡ್ತೀವಿ. ಇದು ಕಾಂಗ್ರೆಸ್ ನ ಟಾರ್ಗೆಟ್ ಮಾಡ್ತಾರೆ, ಬಿಜೆಪಿ ನ ಟಾರ್ಗೆಟ್ ಮಾಡ್ತಾರೆ, ಜೆಡಿಎಸ್ ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ನಮ್ಮ ಒಂದು ವಾದ ಅಲ್ಲ. ನಮ್ದು ಇವತ್ತಿನ ದಿನ ನಮ್ಮ ವಾದ ಏನಪ್ಪ ಅಂದ್ರೆ ಬಿ ಜೆ ಪಿ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ, ಅದ್ರಲ್ಲಿ ಅವ್ರು ಸಕ್ಸಸ್ ಆಗಲ್ಲ. ಎಲ್ಲ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದೀವಿ, ಅವರು ಸರ್ಕಾರ ತಯಾರು ಮಾಡ್ಬೇಕಾದ್ರೆ ಬೇರೆ ಪಾರ್ಟಿಯಿಂದ ಬೇರೆ ಇರ್ತಕ್ಕಂಥ ಶಾಸಕರನ್ನ ರಾಜೀನಾಮೆ ಕರೆಸಿಕೊಂಡು ಸರ್ಕಾರ ಮಾಡುವಂಥ ಪರಿಸ್ಥಿತಿ ಇವತ್ತಿನ ದಿನ ಬಿ ಜೆ ಪಿಗೆ ಇರುಗಿದೆ. ಅದು ನಡೆದು ಇದೆ, ಮುಂದಿನ ದಿನಗಳಲ್ಲೂ ನಡೀತದೆ. ಇವರ ಸ್ವಂತ ಶಕ್ತಿ ಮೇಲೆ ಇವರಿಗೆ ಸರ್ಕಾರ ತಯಾರು ಮಾಡೋದಕ್ಕೆ ಶಕ್ತಿ ಇಲ್ಲ. ಅದೇ ಯಾರೋ ಯಾರೋ ಬೇರೆ ಬೇರೆ ನಮ್ಮ ಹಳ್ಳಿ ಹಾಕಿ ಅವರು ಇವರೆಲ್ಲ ಹೇಳಿದ್ದಾರೆ, ಯಾರ್ದೋ ಮಕ್ಕಳನ್ನ ಯಾರೋ ಕರ್ಕೊಂಬಂದು ನಾನೇ ಅಪ್ಪ ಅನ್ನಂಗೆ ಐತಿ ಇವ್ರ ಸರ್ಕಾರದವ್ರ ಕತೆ. ಇದಕ್ಕೆಲ್ಲ ಜಮೀರ್ ಅಹ್ಮದ್ ಏನು ಕೇರ್ ಮಾಡಲ್ಲ, ಇವ್ರಿಗೆ ಇನ್ನೂ ಶಕ್ತಿ ಇದೆ, ಅವ್ರ ಜೊತೆಗೆ ನಾವು ಇದ್ದೀವಿ. ಇಂಥ ಸಾವಿರ ದಾಳಿಗಳಾಗಲಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇನ್ನೂ ಸಾವಿರ ದಾಳಿಗಳಾಗಲಿ ನಾವು ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಸ್ಟ್ರಾಂಗ್ ಆಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.